ಸಾವಿರದ ಒಂಬೈನೂರ ಎಪ್ಪತ್ತೈದು ಹದಿನೇಳು ಮಾರ್ಚ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಗೆ ಮಾತ್ರವಲ್ಲದೆ ನಮ್ಮ ಇಡೀ ಕರ್ನಾಟಕದ ಮನೆಗಳಿಗೆ ಮಗುವಾಗಿ ಮಗನಾಗಿ ಬಂದವರು ಪುನೀತ್ ರಾಜ್ಕುಮಾರ್ ನಮ್ಮ ಅಪ್ಪು ಚಿಕ್ಕ ವಯಸ್ಸಿನಿಂದಲೇ ನಟನೆ ಅನ್ನೋದು ಇವರ ರಕ್ತದಲ್ಲೇ ತುಂಬಿತ್ತು ಇವರು ಒಂಬತ್ತನೇ ವಯಸ್ಸಿನಲ್ಲಿ ನಟಿಸಿದ ಬೆಟ್ಟದ ಹೂವು ರಾಮು ಅನ್ನೋ ಪಾತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅದು ಇವರ ನಟನೆಗೆ ಸಾಕ್ಷಿ ಇವರು ತಂದೆ ಜೊತೆ ಸುಮಾರು ಸುಮಾರು ಬಾಲ್ನಟನಾಗಿ ಸಿನಿಮಾರು ಸಿನಿಮಾಗಳಲ್ಲಿ ನಟಿಸಿರ್ತಾರೆ ವಸಂತ ಗೀತ ಭಾಗ್ಯವಂತರು ಚಲಿಸುವ ಮೋಡಗಳು ಎರಡು ನಕ್ಷತ್ರ ಭಕ್ತ ಪ್ರಹಳ್ಳಾದನಂತೂ ಯಾರೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಯಾರಿವನು ಹೀಗೆ ಹಲವಾರು ಸಿನಿಮಾಗಳು ಇವ್ರ ಬಗ್ಗೆ ಹೇಳೋದಕ್ಕೆ ಎರಡು ನಿಮಿಷ ಮೂರು ನಿಮಿಷ ವಿಡಿಯೋಗಳು ಸಾಲದು ಬಟ್ ವರ್ಷಕ್ಕೆ ಒಂದು ಸಾರ್ತಿ ಇವ್ರನ್ನ ನಾವು ನೆನೆಸ್ಕೋತೀವಿ ಅಂತಂದ್ರೂ ಅದು ಸುಳ್ಳು ಈಗ ನಾವು ಎಷ್ಟೋ ಓಟಗಳನ್ನ ನೋಡ್ತೀವಿ ಓಟೆಲ್ಗಳನ್ನ ನೋಡ್ತೀವಿ ರೆಸ್ಟೋರೆಂಟ್ಗಳನ್ನ ನೋಡ್ತೀವಿ ಆಟೋಗಳ ಮೇಲೆ ನೋಡ್ತೀವಿ ಬಸ್ಗಳ ಮೇಲೆ ನೋಡ್ತೀವಿ ಬಟ್ಟೆ ಅಂಗಡಿಗಳ ಮೇಲೆ ನೋಡ್ತೀವಿ ನಮ್ಮ ಕರ್ನಾಟಕನಾದ್ಯಂತ ಯಾವ ಅಂಗಡಿಗಳು ಎಲ್ಲೇ ನೋಡಿ ನಮ್ಮ ಅಪ್ಪು ಅವರು ಫೋಟೋ ನಮ್ಮ ಅಪ್ಪ ಫೋಟೋ ಎಲ್ಲ ಕಡೆ ಇರುತ್ತೆ ಇದ್ದಾಗ ಮನುಷ್ಯನಾಗಿ ಹೋದ ಮೇಲೆ ದೇವರ ಸ್ಥಾನ ಪಡೆದಂಥ ಏಕೈಕ ವ್ಯಕ್ತಿ ಅಂತಂದರೆ ನಮ್ಮ ಅಪ್ಪವರು ಅವರು ಅವರಿಗೆ ತಿನ್ನೋದು ಅಂದರೆ ಪಂಚಪ್ರಾಣ ನಾವು ಹೋದ ವರ್ಷದ ವಿಡಿಯೋದಲ್ಲಿ ತೋರಿಸಿದ್ವಿ ಅವರ ಬಗ್ಗೆ ಎಷ್ಟೊಂದು ಹೇಳಿದ್ದೀವಿ ಈ ವಿಡಿಯೋದಲ್ಲಿ ತುಂಬ ಜಾಸ್ತಿ ಹೇಳಕ್ಕೆ ಬರೋದಿಲ್ಲ ಸಿಂಪಲಾಗಿ ಹೇಳಬೇಕು ಅಂದರೆ ಎಡಗೈಯಲ್ಲಿ ಮಾಡಿದ್ದು ಬಲಗೈಗೆ ಬಲಗೈಯಲ್ಲಿ ಮಾಡಿದ್ದು ಎಡಗೈಗೆ ಗೊತ್ತಾಗೋದಿಲ್ಲ ಅಂತಾರಲ್ಲ ಆ ರೀತಿ ಕೋವಿಡ್ ಟೈಮಲ್ಲಿ ಐವತ್ತು ಲಕ್ಷ ರೂಪಾಯಿನ ಸಿ ಎಮ್ ರಿಲೀಫ್ ಫಂಡ್ ಕೊಟ್ಟಿರ್ತಾರೆ ಅವರು ಹೋಗಾದ ಮೇಲೆ ಇದು ಗೊತ್ತಾಗಿದ್ದು ಅವರ ತಂದೆ ಸ್ಥಾಪಿಸಿದಂತಹ ಶಕ್ತಿಧಾಮಕ್ಕೆ ವರ್ಷ ವರ್ಷಾನೂ ಅವರೇ ನೋಡ್ಕೋತಾ ಇರ್ತಾರೆ ಸುಮಾರು ನಾಲ್ಕು ಸಾವಿರ ಮಹಿಳೆಗಳಿರ್ತಾರಲ್ಲಿ ಅಲ್ಲಿ ತುಂಬ ತೊಂದರೆ ಆದಂಥ ಮಹಿಳೆಗಳಿಗೆ ನಾಲ್ಕು ಸಾವಿರ ಮಹಿಳೆಗಳು ಅವ್ರನ್ನ ನೋಡ್ಕೋತಾ ಇರೋದು ನಮ್ಮ ಅಪ್ಪ ಅವರೇ ಸ್ಕೂಲ್ಸ್ಗಳಿಗೆ ಕಾಲೇಜ್ಗಳಿಗೆ ಎಲ್ಪ್ ಮಾಡ್ತಿರ್ತಾರೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಎಲ್ಪ್ ಮಾಡಿದ್ದಾರೆ ಇದು ಯಾವುದು ಅವರಿದ್ದಾಗ ನಮ್ಗೆ ಗೊತ್ತಾಗಲೇ ಇಲ್ಲ ಹೋಗಾದ್ಮೇಲೆ ಸಾವಿರಾರು ಗೊತ್ತಿಲ್ಲ ಅವರ ಸಿಂಪಲ್ ಸ್ಟೆಪ್ಸ್ ಅಷ್ಟೇ ನೋಡ್ಕೋಬೇಕು ನಾವು ಲಿವ್ ಆನ್ ಫಾರ್ ಎರ್